ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದೆ. ಸಮಾರೋಪ ಸಮಾರಂಭದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಈ ಇಬ್ಬರು ಕೇಂದ್ರ ಸಚಿವರು ಭಾಗಿಯಾಗಿ ಮುಖ್ಯಮಂತ್ರಿಗಳ ಹಗರಣಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ಹಾಗಾದ್ರೆ ಆ ವೇದಿಕೆ ಮೇಲೆ ನಿಂತ್ಕೊಂಡು ಕುಮಾರಸ್ವಾಮಿ ಅವರು ಯಾವ ರೀತಿ ಗುಡುಗಿದ್ದಾರೆ, ಪ್ರಹ್ಲಾದ್ ಜೋಶಿ ಯಾವ ರೀತಿ ಆರೋಪಗಳ ಪಟ್ಟಿಯನ್ನ ಜನರ ಮುಂದೆ ಇಟ್ಟಿದ್ದಾರೆ ನೋಡೋಣ. ಬಹಳ ಕಾನೂನುಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್, ಅವರೇ ಸರ್ಟಿಫಿಕೇಟ್ ಕೊಡ್ಬೇಕಿಲ್ಲಿ. ಏನ್ ಹೇಳಿದ್ದಾರೆ, ಅಯ್ಯೋ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ 3 ಎಕರೆ ಜಮೀನ ದಾನ ಮಾಡಿರೋದು ತಪ್ಪಲ್ಲ ಶಿವಕುಮಾರ್ ಅವರೇ. 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ, ನಿಮ್ಮ ಬಾಮೈನ ಮುಖಾಂತರ. ಆದರೆ ಶ್ರಮ ಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ. ಆ ಭೂಮಿ ನಿಂಗರಾಜದು ಅಲ್ಲ, ನಿಂಗೊಂದು ಅಲ್ಲ, ಅದ್ಯಾವುದು ದೇವರಾಜದು ಅಲ್ಲ. ಆ ಭೂಮಿ ಸರ್ಕಾರದ ಭೂಮಿ, ಸರ್ಕಾರದ ಭೂಮಿ. ಇದು ನಮ್ಮ ಪ್ರಶ್ನೆ. 1997-98 2000 ಇಸ್ವಿನಲ್ಲಿ ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗೋಗಿತ್ತು. ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ CITB ಜಾಗವನ್ನ, ಮೂಡಾ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ? ಸೈಟ್ಗಳಾಗೋಗಿದೆ, ಖರೀದಿ ಯಾವ ರೀತಿ ಮಾಡಿದ್ದೀರಿ? ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ, ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ DCK ನಲ್ಲಿ. ಅಲಿನೇಷನ್ ಮಾಡಬೇಕಾದ್ರೆ DC ಸ್ಥಳ ಪರಿಶೀಲನೆ ಮಾಡಿದ್ರೋ ಇಲ್ವೋ? ಮಾಡದೆ ಯಾವ ರೀತಿ ಕೊಟ್ರು? ಕೊಡ್ಲಿಕ್ಕೆ ಕಾರಣ ಯಾರು? ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯ ಅವರೇ, ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ. ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು. CIT ಅವರು ತಪ್ಪು ಮಾಡ್ಬಿಟ್ಟವ್ರೆ, ಮೂಡಾದವರು. 62 ಕೋಟಿ ಬೆಲೆ ಬಾಳ್ತದೆ, ಕೊಡ್ತೀರಾ ಅಂತ ಕೇಳಿದ್ದೀರಿ. ಈಗ ಹೇಳ್ತೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರಂತದ್ದು. ಯಾವ್ದೋ ಮೊನ್ನೆ TV ಚಾನೆಲ್ ನೋಡ್ತಾ ಇದ್ದೆ. ಈಗಲೂ ಬೇಕಾದ್ರೆ ನಾನು 14 ಇದನ್ನು ಸೈಟನ್ನು ವಾಪಸ್ ಕೊಡಕ್ ತಯಾರಾಗಿದ್ದೀನಿ ಹೇಳಿದ್ದೀರಿ. ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಒಪ್ಕೋತಾರೆ. ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವ? ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ TV ನಲ್ಲಿ, ಇಲ್ಲೆಲ್ಲ ಅವ್ರ ಮಗನ್ನ ಯಾವ್ದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆ ಮಧ್ಯದಲ್ಲಿ TV ನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ. ಅಪಯ 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 ನಾನು ಹೇಳಿಲ್ವಲ್ಲ, ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪಯ. ಯಾರು ಹೇಳಿದಾರು? ಯಾರು ಅಂತ ನಾನು ಕೊಟ್ಟರೆದೇ ಇದು, ಕೊಟ್ಟರೆದೇ ಇದು ಅಂತಾರೆ ಸಿದ್ದರಾಮಯ್ಯನವರೇ. ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು TVಗಳಲ್ಲಿ ಬಂದಾಗ 2-3 ಗಂಟೆ TV ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ, ಇದು ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಅಂದರು. ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು. ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ, ಈಗ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಇದು ಏನೇನು ಮಾಡಿದ್ರು CSR ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ. ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್, ಇದು ಸಿದ್ದರಾಮಯ್ಯ ಅವರದು ಫ್ರಾಡಲೆಂಟ್ ಡಾಕ್ಯುಮೆಂಟ್. ಪುಸ್ತಕ ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯನದು, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ, ತೆಗೀರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣಂದು ವರದಿ ಇದೆಯಲ್ಲ, ಏನ್ ಬಸವರಾಜಣ್ಣ ಕೆಂಪಣ್ಣಂದು ಇದೆಯಲ್ಲ ವರದಿ, ಒಂದು ವರದಿ Part 1 Part 2 ತೆಗೀರಪ್ಪ, ಇದನ್ನ ತೆರೀರಿ ಬಾಗಿಲು. ತೆರೆದ ಪುಸ್ತಕ ನಂದು, ತೆರೆದ ಪುಸ್ತಕ ರೀಡು ಇದೆಯಲ್ಲ,
ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದೆಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ, ಇಲ್ಲ ಬೆಂಗಳೂರಲ್ಲಿ ಕೊಟ್ಟವರಲ್ಲ ಮಲ್ಲೇಶ್ವರದಲ್ಲೂ ಇರ್ಬೇಕೇನು, ಹಿಂದ್ ಕ್ಲಿನಿಕ್ ಎಂಥದೋ ಇದೆಯಲ್ಲ ಸರ್ ಅವ್ರ ಮಗಂದು ಲ್ಯಾಬು ಲ್ಯಾಬು ಯಾವ ತರ ತಗೊಂಡಿದ್ದೀರಪ್ಪ ಹೇಳ್ತಾ ಹೋದ್ರೆ ಪುಟಗಟ್ಲೆ ಹೇಳಬಲ್ಲೆ ಅದೆಂಥದ. ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ 21 ಅಕ್ರಮಗಳು ಎಲ್ಲ ಬಿಚ್ಚುತ್ತೀವಿ ಬಿಚ್ಚುತ್ತೀವಿ, ಏನು ಬಿಚ್ಚಿರಿ ನಿಮ್ಮ ಯೋಗ್ಯತೆಗೆ? ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ 2008-2013 ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂತ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ? ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತೇನೆ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಈ 1.5 ವರ್ಷದಲ್ಲಿ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ನೀವು? 1100-1200 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ 3 ಹೆಣ್ಣು ಮಕ್ಕಳು, ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ. ಆ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನೂ 7 ನಾವು ಪರಿಹಾರ ಕೊಡಕ್ಕಾಗಲ್ಲ ಅಂತೀರಿ ಕಾನೂನುಬದ್ಧವಾಗಿ. ಒಂದು ಮಾನವೀಯತೆ ಬೇಡ ನಿಮಗೆ? ನಿಮ್ಗೆ ಒಂದು ತಪ್ಪು ಚುಕ್ಕೆ ಸ್ನೇಹಿತರೆ, ನಿನ್ನ ಏನ್ ಹೇಳಿದ್ರು ಅವರು ಇದು ಪೋಸ್ಟರ್ ಹಾಕಿದ್ರು ಜನಾಂದೋಲನ, ಜನಾಂದೋಲನ ಅಲ್ಲ ಇದು, ಇದು ಧನ ಆಂದೋಲನ, ಧನದ ಆಂದೋಲನ. ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಧನಾನಂದರವನ್ನು ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು. ಒಳಗಡೆ ಹೊಡೆದಾಡ್ತಾರೆ, ಹೊರಗಡೆ ಬಂದು ಬಂಡೆ ಅಂತ ಇದ್ದೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅನ್ನಿಕ್ಕ ಏಕೈಕ ಉದಾಹರಣೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ 14 ಸೈಟ್ಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ. ನೀವು 14 ಸೈಟ್ ವಾಪಸ್ ಕೊಟ್ಟರೆ ಕಳ್ಳತನ ಮಾಡಿದ ನಂತರ ಕಳ್ಳ ಮಾಲು ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಹಾಗೂ ವಾಲ್ಮೀಕಿ ಹಗರಣ ಇದು ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮೈಸೂರು ಹಿಂದೆ ರಾಜ ಮಹಾರಾಜರ ಒಳ್ಳೆಯ ಆಡಳಿತಕ್ಕಾಗಿ ಇಡೀ ದೇಶಾದ್ಯಂತ ಇತಿಹಾಸದಲ್ಲಿ ಅತ್ಯಂತ ಸುವರ್ಣಾಕ್ಷರದಿಂದ ಬರಲಿದೆ ಅಂತ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಇವತ್ತು ಸಿದ್ದರಾಮಯ್ಯನವರ ಹಗರಣ ಕಾರಣದಿಂದ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಾನು ಹಿಂದುಳಿದವನು ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತ. ಈ ರೀತಿಯಾದಂತ ಛತ್ರಿ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡೆ ಇಟ್ಕೊಂಡು ಹೋಗ್ಲಿಕ್ಕೆ ನಾನು ನಿಮ್ಮನ್ನೇ ಬಿಡುವುದಿಲ್ಲ. ಇವತ್ತು SC ST ಹಣವನ್ನ SCP TSP ಹಣವನ್ನ ಡೈವರ್ಟ್ ಮಾಡಿದವರು, ನೀವು ST ಹಣವನ್ನ 89 ರೂಪಾಯಿ ತಿಂದು ನುಂಗಿ ನೀರು ಕುಡಿದಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಿರುವಂತ ಒಬ್ಬ ಭ್ರಷ್ಟ ರಾಜಕಾರಣಿ ನೀವು. ಹಾಗಾಗಿ ನಿಮಗೆ ಯಾವುದೇ ರೀತಿ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ, ಮತ್ತು ಕಾಂಗ್ರೆಸ್ ಪಾರ್ಟಿ ಅದರ DNAದಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾನು ಕಳೆದ ಬಾರಿ ಹೇಳಿದ್ದೆ. ಅದರ DNAದಲ್ಲಿ SC ST OBCಗೆ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ DNAಯಲ್ಲಿ ಇದೆ. ನೀವು ನೆನಪು ಮಾಡಿಕೊಡ್ರಿ, ಚರಣ ಸಿಂಗರನ್ನ ಯಾವ ರೀತಿ ನಡೆಸಿಕೊಂಡ್ರು,
ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡಕ್ ಹೇಳಿ ಕೆಲಸಿಗರಿಗೆ ಅಪಮಾನ ಮಾಡಿದ್ರು, ಯೋಗಿಯಸ್ಥರಿಗೆ ಅಪಮಾನ ಮಾಡಿದರು. ನರೇಂದ್ರ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿಯನ್ನು ಇವತ್ತಿನವರೆಗೆ ಓಬಿಸಿ ಮಾಡಿಲ್ಲ. ಈ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ 11ನೇ ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಿರುವಂತಹ ದೇಶದ ಮೊದಲನೇ ಓಬಿಸಿ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಸ್ನೇಹಿತರೆ, ನೀವು ನಮ್ಗೆ ಓಬಿಸಿ ಮಾತ್ರ ಹೇಳ್ಕೊಳಕ್ ಬರ್ತೀರಿ ಸಿದ್ದರಾಮಯ್ಯ ಅವರೇ? ಭ್ರಷ್ಟಾಚಾರ ಮಾಡೋದು, ಅದಕ್ಕೆ ಓಬಿಸಿ ಕವರ್ ಮಾಡಿದ್ರು. ಓಬಿಸಿ ಅವರಿಗೆ ಅನ್ಯಾಯ ಮಾಡಿದ್ರು, ಸೀತಾರಾಮ್ ಕೇಸರಿ ಅವರಿಗೆ ಅನ್ಯಾಯ ಮಾಡಿದ್ರು, ಬಾಬು ಜಗಜೀವನ್ ರಾಮ್ ಅವರಿಗೆ ಅನ್ಯಾಯ ಮಾಡಿದ್ದು. ಇದು ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಸ್ನೇಹಿತರೆ. ಹಾಗಾಗಿ ನಾನು ಬಹಳ ವಿವರಕ್ಕೆ ಹೋಗುದಿಲ್ಲ. ಈ ಎಲ್ಲ ಸಂಗತಿಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಅದು ಹಿಂದುಳಿದವರಿರಲಿ ಮುಂದುವರೆದವರಿರಲಿ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಡಿಎನ್ಎದಲ್ಲಿ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ನ್ಯಾಯಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಜೆಡಿಎಸ್ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಕಾನೂನಿನ ಪ್ರಕಾರವೂ ಹೋರಾಟ ಮಾಡ್ತೇವೆ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ. ನಿಮ್ಮ ಭ್ರಷ್ಟತನವನ್ನು ಬಯಲು ಮಾಡಿ ನಿಮ್ಮ ಈಗಾಗಲೇ ಮಾಡಿದ್ದೇವೆ. ನಿಮ್ಮನ್ನ ಮನೆ ಕಳಿಸುವವರೆಗೆ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಇಬ್ಬರು ರಾಜ್ಯಾಧ್ಯಕ್ಷರಿಗೂ, ವಿಜಯೇಂದ್ರ ಅವರಿಗೂ, ಕುಮಾರಸ್ವಾಮಿ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.